ನೋಡ್ಬೇಕು ಅಂದ್ರೆ ಎರಡೆರಡು ಸರಿ ನೋಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲ ಸಿನಿಮಾದಲ್ಲೂ ಪೊಲೀಸ್ನವ್ರನ್ನ ಜೋಕರ್ ತರ ತೋರಿಸ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರುತ್ತೆ ಅಂತ ಒಂದು ಹೊಸ ಎಫರ್ಟ್ ಮಾಡಿದ್ದಾರೆ. ಮತ್ತೆ ದೇವರಾಜ್ ಅವರು ಅನೇಕ ಈ ಪೊಲೀಸ್ ಪಾತ್ರದಲ್ಲಿ ಮಿಂಚ್ತಾ ಇದ್ರು, ಅವ್ರ ಮಗ ಕೂಡ ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಘನರಾಜ್ ಮೇಡಮ್ ಕೂಡ ತುಂಬಾ ಸೀರಿಯಸ್ ಆಗಿ ಆಕ್ಟಿವ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಬೇಕು ಈ ಸಿನಿಮಾ, ಬೇರೆ ಸಿನಿಮಾಗಿಂತ ಒಂದು ವಿಭಿನ್ನವಾಗಿದೆ. ತತ್ಸಮ ತದ್ಭವ ಅನ್ನೋ ವರ್ಡ್ನ ನಾವು ಹೈಸ್ಕೂಲ್ ಕಾಲದಲ್ಲಿ ನೋಡಿ ಚೆನ್ನಾಗಿದೆ ಸರ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇನ್ನೊಂದ್ಸರಿ ಹೇಳ್ಬೇಕು ಬುದ್ಧಿವಂತರಿಗೆ ಮಾತ್ರ ಅಂತ, ಯಾಕಂದ್ರೆ ಇದು ಎರಡ್ ಸರಿ ನೋಡ್ಬೇಕು ಅರ್ಥ ಆಗ್ಬೇಕು ಅಂದ್ರೆ ಆಕ್ಟಿಂಗ್ ದೇವರಾಜ್ ಸರ್ ಪೊಲೀಸ್ ಇದ್ದಿದ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಗಂಭೀರ ಬರೋದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಅವ್ರನ್ನ ಹೆಂಗ್ ಯಾವ ತರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅದನ್ನ ಹೆಂಗ್ ಅರ್ಥ ಮಾಡ್ಕೊಂಡು ಮಾಡ್ಬೋದು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದ್ ಸರಿ ನೋಡ್ಬೇಕು ಮೂವಿ, ತುಂಬಾ ಚೆನ್ನಾಗಿದೆ. ಎರಡನೇ ಸರಿ ನೋಡ್ಬೇಕು ಅನ್ಸುತ್ತೆ. ತತ್ಸಮ ತದ್ಭವ ಅಲ್ವಾ, ಇನ್ನೊಂದ್ ಸಲ ನೋಡ್ಲೇಬೇಕು. ಚೆನ್ನಾಗಿತ್ತು ಸರ್, ಸೂಪರ್ ಆಯ್ತು. ಮೂವಿ ಚೆನ್ನಾಗಿದೆ, ಚೆನ್ನಾಗಿತ್ತು. ಫಿಲಮ್ ಇನ್ವೆಸ್ಟಿಗೇಷನ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿತ್ತು. ಬಟ್ ಟೂ ಟೈಮ್ಸ್ ನೋಡ್ಬೇಕು ಅನ್ಸುತ್ತೆ, ಅರ್ಥ ಆಗಿ ಪೊಲೀಸರ ಕೆಲಸ ನೀಟಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಸರ್ ಮೂವಿ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿತ್ತು ಸರ್, ಸೂಪರ್ ಆಗಿದೆ. ಡ್ಯುವಲ್ ಕ್ಯಾರೆಕ್ಟರ್ ಸೂಪರ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ಪೊಲೀಸ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು, ಇದರಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಏನು ಹೇಗಿರ್ತದೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಭಾರಿ ಇಷ್ಟ ಆಯ್ತು. ಚೆನ್ನಾಗಿದೆ ಸರ್, ಇನ್ನೊಂದ್ಸಲ ನೋಡ್ಬೇಕು ಅನಿಸ್ತು. ಇಂಟ್ರೆಸ್ಟಿಂಗ್ ಮೂವಿ, ಗುಡ್ ಮೂವಿ, ತುಂಬಾ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಫಸ್ಟ್ ಇಂದ ಕೇಸ್ನ, ಒಂದು ಕೇಸ್ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಕ್ಲೀನ್ ಆಗಿ ತೋರಿಸ್ಕೊಟ್ಟಾರೆ. ಚೆನ್ನಾಗಿದೆ ಪೊಲೀಸ್ ಬಗ್ಗೆ, ಒಳ್ಳೆ ಇನ್ವೆಸ್ಟಿಗೇಷನ್ ಯಾವ ತರ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಚೆನ್ನಾಗಿದೆ ಫಿಲ್ಮ್, ಸೂಪರ್ ಸೂಪರ್ ಮೂವಿ, ಚೆನ್ನಾಗಿದೆ ಸರ್, ಚೆನ್ನಾಗಿ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಇಲ್ಲೂ ಬೋರ್ ಆಗಲ್ಲ, ಸೂಪರ್ ಆಗಿದೆ. ಬಟ್ ಏನಂತ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೆಕೆಂಡ್ ಪಾರ್ಟ್ ನೋಡಿದ್ರೆ ಎಲ್ಲ ಏನು ಕನ್ಫರ್ಮ್ ಆಗುತ್ತೆ. ಬಟ್ ಸೆಕೆಂಡ್ ಪಾರ್ಟ್ ಎಲ್ಲರೂ ನೋಡ್ಬೇಕು, ಆಕ್ಟಿಂಗ್ ಎಲ್ಲ ಸೂಪರ್ ಇದೆ. ನಾನು ತುಂಬಾ ಚೆನ್ನಾಗಿದೆ, ಬಟ್ ಒಂದ್ಸರಿ ನೋಡಿದ್ರಂತ ಫಿಲಮ್ ಅರ್ಥ ಆಗಲ್ಲ, ಇನ್ನೊಂದ್ಸರಿ ನೋಡ್ಲೇಬೇಕು. ಚೆನ್ನಾಗಿದೆ ಸರ್ ಮೂವಿ, ಮಾತ್ರ ಹೆವಿ ಇದೆ ಗುರು. ಪೊಲೀಸ್ನ ತೋರಿಸೋರಿಂದ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಬಟ್ ಕನ್ಫ್ಯೂಸ್ ಇದೆ ಮೂವಿಲಿ, ಕ್ಲಾರಿಟಿ ಸಿಗ್ಬೇಕು, ಇನ್ನೊಂದ್ಸಲ ನೋಡ್ಬೇಕಲ್ಲ ಅದಕ್ಕೆ. ಮೂವಿ ಸೂಪರ್ ಆಗಿದೆ, ಬಹಳ ಡಿಫ್ರೆಂಟ್ ಆಗಿದೆ. ಮತ್ತೆ ಪೊಲೀಸ್ನವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಜನ ಸ್ವಲ್ಪ ನೋಡ್ಬೇಕು. ಟೆಕ್ನಿಕಲಿ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ, ಸೂಪರ್ ಇದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾರೆ, ಬೆಂಕಿ ಮೂವಿ ಸಕ್ಕತ್ತಾಗಿದೆ. ಸಾಂಗ್ಸ್ ಇಂಟ್ರೊಡ್ಯೂಸ್ ಮಾಡಬಹುದಾಗಿತ್ತು, ಸ್ವಲ್ಪ ಕಾಮಿಡಿ ಆಡ್ ಮಾಡಬಹುದಾಗಿತ್ತು, ಬಟ್ ಎಲ್ಲನೂ ಮೂವಿ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಮತ್ತೆ ಮತ್ತೆ ನೋಡಬಹುದು. ತುಂಬಾ ಚೆನ್ನಾಗಿತ್ತು, ಥ್ರಿಲ್ಲರ್ ಎಲ್ಲಾನು ಆಸ್ಪೆಕ್ಟ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮನ್ನ ಪೊಲೀಸ್ ಅವ್ರನ್ನ ಇನ್ವೈಟ್ ಮಾಡಿ ಈ ಫಿಲಮ್ ನ ತೋರಿಸಿದ್ದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಮತ್ತೆ ಏನಪ್ಪಾ ಅಂತಂದ್ರೆ ಯಾವಾಗಲೂ ನೆಗೆಟಿವ್ ರೋಲ್ ತೋರಿಸ್ತಾರೆ ಪೊಲೀಸ್ ಅವ್ರನ್ನ, ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನೆಲ್ಲ ಕರೆಸಿಷ್ಟು ಪಾಸಿಟಿವ್ ಆಗಿ ನಾವು ಕೆಲಸ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ ಸರ್ ಅಂತೂ ತುಂಬಾ ಚೆನ್ನಾಗಿ ಆಕ್ಟಿವ್ ಮಾಡಿದ್ದಾರೆ. ಮತ್ತೆ ಮೇಡಮ್ ಅಂತೂ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದು ಪೊಲೀಸ್ ಆಗಿ ಸಸ್ಪೆಕ್ಟ್ ಆಗ್ತಿತ್ತು, ಅವ್ರ ಹೌದಾ ಇಲ್ಲ ತನ್ನ ಹಸ್ಬೆಂಡಿಗೆ ಯಾವಾಗ್ಲೂ ಹೇಳ್ತಿದ್ದೆ ಇಲ್ಲ ಇಲ್ಲ ಮೇ ಬಿ ಅವರೇ ಸಸ್ಪೆಕ್ಟ್, ಇಲ್ಲ ಇಲ್ಲ ನೋಡೋಣ ಅಂತಿದ್ರು. ರಿಯಲಿ ಮೇಡಮ್ ಹತ್ರ ಡ್ಯುಯಲ್ ರೋಲ್ ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇನ್ನಷ್ಟು ಬೇಗ ಇದು ಇನ್ನಷ್ಟು ಜಾಸ್ತಿ ಜನ ಅಡುವಂತಾಗ್ಲಿ. ಮತ್ತೆ ಮೇನ್ ಟೈಟಲ್ ಡೈರೆಕ್ಟರ್ ಸರ್ ತತ್ಸಮ ತದ್ಭವ ಕನ್ನಡದಲ್ಲಿ ಹೇಗೆ ಬರುತ್ತೆ ಹಂಗೆ ಮೇಡಮ್ ಇವ್ರ ಡ್ಯುಯಲ್ ರೋಲ್ ಸ್ಟಿಲ್ ಐ ಮೀನ್ ಕನ್ಫ್ಯೂಷನ್ ಕಿರಾ ಆರಿಕಾ. ಸೊ ಚೆನ್ನಾಗಿ ಬರ್ಲಿ ಮೂವಿ, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಬರ್ಲಿ, ಇನ್ನು ಇನ್ನು ಹೊಸ ಹೊಸ ಫಿಲಮ್ ಕಡೆಯಿಂದ ಬರ್ಲಿ. ಮತ್ತೆ ನಮ್ಮ ಪೊಲೀಸ್ನವರಿಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ರೆ ಥ್ಯಾಂಕ್ಸ್ ಅ ಲಾಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.